ರಾಜೇಶ್ ಸರ್. ಹಾಂ ಸರ್, ಹೇಳಿ ಸರ್. ನೀವು ಕ್ಲಾಸ್ ಮೇಲೆ ಟ್ರೈ ಮಾಡಿದ್ರ ಸರ್? ಮಾಡೋಕ್ಕಾಗಲಿಲ್ವಾ ನಿಮಗೆ ಸರ್? ಮಾಡಿದ್ದೀನಿ ಬಟ್ ಅದನ್ನ ಸೆಂಡ್ ಮಾಡಕ್ ಆಗಿಲ್ಲ ಸರ್. ಪರವಾಗಿಲ್ಲ, ನಿಮ್ ಹಂಗೆ ನಿಮ್ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಬಹುದು ಸರ್. ಸರ್, ಸರ್ಕಲ್ಸ್ ಚಾಪ್ಟರ್ ನ ನಾನು ಮಾಡಿದ್ದೀನಿ ಸರ್ 9th ಸ್ಟ್ಯಾಂಡರ್ಡ್ ಗೆ. ಸರ್ ಕೇಳಿಸ್ತಿದೆಯಲ್ಲ ಸರ್? ಕೇಳಿಸ್ತದೆ ಸರ್. ಸರ್, ಸರ್ಕಲ್ಸ್ ಚಾಪ್ಟರ್ ನ ಸರ್ಕಲ್ಸ್ ಇಂಟ್ರೊಡಕ್ಷನ್ ಇಂದ ಹಿಡಿದು ಆಂಗಲ್ ಆಂಗಲ್ ಸಬ್ಸ್ಕ್ರೈಬ್ಡ್ ಬೈ ದ ಆರ್ಕ್ ಅಟ್ ದ ಸೆಂಟರ್ ಅಂಡ್ ಆನ್ ದ ಸರ್ಫೇಸ್ ಆಫ್ ದ ಸರ್ಕಲ್ ಇಸ್ ಟ್ವೈಸ್ ಆಫ್ ದಟ್ ಅಂತ ಇದೆ ಸರ್, ಒಂದು ಥಿಯರಮ್ ಇದೆ ಸರ್ ಅದು. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್, ಇಂಟ್ರೊಡಕ್ಷನ್ ಇಂದ ಹಿಡಿದು ಅಲ್ಲಿ ತನಕ ಮಾಡಿದ್ದೀನಿ ಸರ್. ಬಟ್ ಆ ಫೈಲ್ ನ ಶೇರ್ ಮಾಡಕ್ ನನಗೆ ಆಗಲಿಲ್ಲ ಸರ್, ಸ್ವಲ್ಪ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ವಾಟ್ಸಪ್ ಸೆಂಡ್ ಮಾಡ್ಕೊಂಡ್ರೆ ಅದು ಝಿಪ್ ಫಾರ್ಮ್ಯಾಟ್ ಆಗ್ತಾ ಇತ್ತು ಸರ್, ಸೊ ಅದಕ್ಕೆ ಸೆಂಡ್ ಮಾಡಕ್ ಆಗ್ಲಿಲ್ಲ. ಇನ್ನೊಂದು ಸಿಸ್ಟಮ್ ನೋಡ್ಬೇಕು, ಇನ್ನೊಂದು ಸಿಸ್ಟಮ್ ಅಲ್ಲಿ ನೋಡ್ಬೇಕು, ಟ್ರೈ ಮಾಡ್ಬೇಕು ಮೇಡಮ್ ಅದನ್ನ. ಓಕೆ ಓಕೆ, ತೊಂದರೆ ಇಲ್ಲ ಸರ್. ಅಂದ್ರೆ ನಿಮ್ಮ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡ್ ದೆನ್ ಹೇಗೆ ಕ್ಲಾಸ್ ಅಲ್ಲಿ ಹೇಗೆ ಯೂಸ್ ಮಾಡಿದ್ರಿ ಅದನ್ನ? ಫುಲ್ ಇನ್ನೊಂದು ಕ್ಲಾಸ್ ಮಾಡಿ ಅಂತ ಹೇಳ್ತಿದ್ರು ಅದನ್ನ, ಕೇಳ್ತಿದ್ರು ಅದನ್ನ. ಬಟ್ ಆ ಕಾನ್ಸೆಪ್ಟ್ ಸರ್ಕಲ್ ನ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡುವಾಗ ಪಾಯಿಂಟ್ಸ್ ವಿಚ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ ಹೇಳುವಾಗ ಅದನ್ನ ಅನಿಮೇಟ್ ಮಾಡಿದ್ರೆ, ಆ ರೇಡಿಯಸ್ ನ ಅನಿಮೇಟ್ ಮಾಡಿದ್ರೆ ನಾವು ಸೊ ಟ್ರೇಸ್ ಮಾಡಿದಾಗ ಬರುವಂತ ಟ್ರೇಸಿಂಗ್ ಇಮೇಜ್ ಕ್ಲಿಯರ್ ಆಗಿ ಸರ್ಕಲ್ ಆಗಿ ಕಾಣಿಸುತ್ತೆ ಅವ್ರಿಗೆ. ಸೊ ಕಾನ್ಸೆಪ್ಟ್ ಸ್ವಲ್ಪ ಕ್ಲಿಯರ್ ಆಯ್ತು ಅವ್ರಿಗೆ, ಸರ್ಕಲ್ ಅನ್ನುವಂಥ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಅಂಡ್ ದೆನ್ ಆಲ್ ರೇಡಿಯಸ್ ಆರ್ ಈಕ್ವಲ್ ಅನ್ನುವಂಥ ಕಾನ್ಸೆಪ್ಟ್ ಸಹ ಕ್ಲಿಯರ್ ಆಯ್ತು ಅವ್ರಿಗೆ. ನಾವು ಯಾವುದೇ ಪಾಯಿಂಟ್ ಅಲ್ಲಿ ನಾವು ರೊಟೇಟ್ ಮಾಡ್ತಾ ಇದ್ರು ಸರ್ಕಲ್ ನ, ಸರ್ಕಲ್ ಮೇಲೆ ಯಾವುದೇ ಒಂದು ಪಾಯಿಂಟ್ ಅಂತ ರೊಟೇಟ್ ಮಾಡ್ತಾ ಇದ್ರು ಅದರ ಲೆಂತ್ ವೇರಿ ಆಗ್ತಾ ಇರ್ಲಿಲ್ಲ. ಸೊ ಆಲ್ ರೇಡಿಯಸ್ ಆರ್ ಈಕ್ವಲ್ ಅನ್ನುವಂತ ಕಾನ್ಸೆಪ್ಟ್ ಸಹ ಮಕ್ಕಳಿಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳೋದಕ್ಕೆ ಆಯ್ತದ್ದು. ಯಾಕಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಅವರು ಬೋರ್ಡ್ ಮೇಲೆ ಎಷ್ಟು ಬರೆದ್ರೇನು ಅವ್ರಿಗೆ ಅಷ್ಟು ಕ್ಲಿಯರ್ ಆಗಿ ತಲೆಗೆ ಹೋಗೋದಿಲ್ಲ. ಅವರಾಗವ್ರೇ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗಿತ್ತು. ಬಟ್ ಅವರಾಗವ್ರ ಕನ್ಸ್ಟ್ರಕ್ಷನ್ ಮಾಡಿದ ಆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡಿದೆ. ಅಂಡ್ ದೆನ್ ಆಂಗಲ್ಸ್ ಸಬ್ಸ್ಕ್ರೈಬ್ಡ್ ಅಟ್ ದ ಸೆಂಟರ್ ಅಂಡ್ ಆನ್ ದ ಸರ್ಫೇಸ್ ಆಫ್ ದ ಸರ್ಕಲ್, ಅವೆರಡು ರಿಲೇಷನ್ಶಿಪ್ ಏನಿರುತ್ತೆ ಅನ್ನೋದನ್ನ ಆಂಗಲ್ ಟೂಲ್ ಯೂಸ್ ಮಾಡಿಕೊಂಡು ಜೊತೆಗೆ ಆರ್ಕ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದಾಗ ಅವ್ರಿಗೆ ಸ್ವಲ್ಪ ಕ್ಲಿಯರ್ ಆಯ್ತು. ಅದು ಅದು ರಿಫ್ಲೆಕ್ಸ್ ಆಂಗಲ್ ಆದ್ರೂ ಎಷ್ಟಾಗತ್ತೆ, ಇಲ್ಲಾಂದ್ರೆ ನಾರ್ಮಲ್ ಆಂಗಲ್ ಆಗಿ ಅಕ್ಯೂಟ್ ಆಪ್ಟ್ಯೂಸ್ ಆದ್ರೂ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ರಿಫ್ಲೆಕ್ಸ್ ಆಂಗಲ್ ಅನ್ನುವಂಥದ್ದು ಅವ್ರ ಕ್ಲಿಯರೆನ್ಸ್ ಇರ್ತಾ ಇರಲಿಲ್ಲ. ಬೋರ್ಡ್ ಮೇಲೆ ಹೊಡೆದಾಗ ಹೆಂಗಿರುತ್ತೆ ರಿಫ್ಲೆಕ್ಸ್ ಆಂಗಲ್ ಅಂತ ಹೇಳಿದ್ರೆ ಅಂತ. ಸೊ ಇದರಲ್ಲಿ ಯೂಸ್ ಮಾಡಿದಾಗ ನಮಗೆ ಮಕ್ಳಿಗೆ ಸ್ವಲ್ಪ ಕ್ಲಿಯರ್ ಆಯಿತು. ಬಟ್ ಇಂಟ್ರೆಸ್ಟ್ ಕೊಟ್ಟರು, ನಾರ್ಮಲ್ ಕ್ಲಾಸ್ ರೂಮ್ಗಿಂತ ಅದರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಕೊಟ್ಟರು. ಓಕೆ, ವೆರಿ ನೈಸ್ ಸರ್. ಸರ್, ನೀವು ಅಂದ್ರೆ ಪ್ರೊಜೆಕ್ಟರ್ ಅಲ್ಲಿ ಯೂಸ್ ಮಾಡಿ ತೋರಿಸಿದ ಸರ್? ಪ್ರೊಜೆಕ್ಟರ್ ಮೇಡಮ್, ಪ್ರೊಜೆಕ್ಟರ್ ಮೇಡಮ್. ಓಕೆ, ಪ್ರೊಜೆಕ್ಟರ್ ಅಲ್ಲಿ ಯೂಸ್ ಮಾಡಿದ್ವಿ ಮೇಡಮ್. ಲ್ಯಾಬ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಅದರಲ್ಲಿ ಪ್ರೊಜೆಕ್ಟರ್ ಇದೆ ಅದರಲ್ಲೇ ಮೇಡಮ್. ಓ, ವೆರಿ ನೈಸ್ ಸರ್, ಇಟ್ಸ್ ಇಂಟ್ರೆಸ್ಟಿಂಗ್. ಎಸ್, ಗುರು ಸರ್ ಹೇಳ್ತಾರೆ. ಸೊ ಲ್ಯಾಬ್ ಅಲ್ಲಿ ಮಕ್ಕಳಿಗೂ ಕಂಪ್ಯೂಟರ್ಸ್ ಆಕ್ಸೆಸ್ ಇದೆಯಾ ಸರ್? ಇದೆ ಮೇಡಮ್ ಲ್ಯಾಬ್ ಅಲ್ಲಿ. ನಾನು ನೆಕ್ಸ್ಟ್ ಅದೇ ಮೇಡಮ್ ಜಿಯೋಜಿಬ್ರಾ ಸಾಫ್ಟ್ವೇರ್ ನ ಎಲ್ಲಾ ಸಿಸ್ಟಮ್ಸ್ ಅಲ್ಲೂ ಇನ್ಸ್ಟಾಲ್ ಮಾಡಿ, ಸೊ ಅವ್ರಿಗೆ ಯಾವ್ದಾದ್ರು ಒಂದಿನ ಒಂದೊಂದು ಗ್ರೂಪ್ ಮಾಡಿ ಅವ್ರಿಗೆ ಕೊಡಬಹುದು ಅನ್ನುವಂಥದ್ದು ಐಡಿಯಾ ಇದೆ ಮೇಡಮ್. ಅದ್ ಕೆಲಸ ಮಾಡ್ತೀನಿ ಮೇಡಮ್. ಸೊ ಒಂದ್ಸತಿ ಕೊಟ್ಟಾಗ ಅವ್ರಿಗೆ ಅವರು ಇದರಲ್ಲಿ ನಮ್ಗಿಂತ ಅವರೇ ಜಾಸ್ತಿ ಬೇಸಿಕ್. ಇನ್ನ ಇನ್ನೊಂದು ಕಾನ್ಸೆಪ್ಟ್ ಇದೆ ಮೇಡಮ್, 3D ಅನ್ನ ನೆಟ್ ವೀವ್ ಅಲ್ಲಿ ಹೆಂಗ್ ನೋಡಿಸುವಂತ ಕಾನ್ಸೆಪ್ಟ್ ತಲೆಯಲ್ಲಿ ಇದೆ. ಸೊ 8th ಸ್ಟ್ಯಾಂಡರ್ಡ್ ಗೆ ನೆಟ್ ವೀವ್ಸ್ ಇದೆ ಮೇಡಮ್, 8th ಅಂಡ್ 7th ಸ್ಟ್ಯಾಂಡರ್ಡ್ ಗೆ. ಸೊ ಆ ನೆಟ್ ವೀವ್ಸ್ ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಎಸ್ ಸರ್, ಖಂಡಿತ. ಸಿಲಿಂಡರ್ ಯಾವ ರೀತಿ, ಸಿಲಿಂಡರ್ ಅಲ್ಲ ಪಿರಮಿಡ್ ಯಾವ ರೀತಿ, ಪ್ರಿಸಮ್ ಯಾವ ರೀತಿ, ವೀವ್ಸ್ ಸಪರೇಟ್ ಯೂಸ್ ರೊಟೇಟ್ ಮಾಡ್ಬೋದಲ್ಲ ಆಕ್ಸಿಸ್ ನ. ಸೊ ಆಕ್ಸಿಸ್ ನ ರೊಟೇಟ್ ಮಾಡಿದಾಗ ಯಾವ ರೀತಿ ವೀವ್ ಆಗತ್ತೆ, ಟಾಪ್ ವೀವ್, ಫ್ರಂಟ್ ವೀವ್ ಅಂಡ್ ಬಾಟಮ್ ವೀವ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ಅವ್ರಿಗೆ ಕ್ಲಿಯರ್ ಆಗಿ ತಿಳಿಸ್ಬೋದು ಅಂತ ನನ್ನ ಅನ್ಸಿಕೆ. ಯೆಸ್, ವೆರಿ ಯೂಸ್ಫುಲ್. ಅಂಡ್ ಇನ್ನೊಂದು, ಅವರೇ ಜಿಯೋಜಿಬ್ರಾ ಅಂದ್ರೆ ಕಂಪ್ಯೂಟರ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಅಂತ ಫೈಲ್ ನ ಕೂಡ ಲೋಡ್ ಮಾಡಿ ಮಕ್ಕಳಿಗೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೂ ಕೊಡ್ಬೋದು. ಅಂದ್ರೆ ಈಗ ಸ್ಲೈಡರ್ ಇರುತ್ತೆ ಅಥವಾ ಇದನ್ನ ಮೂವ್ ಮಾಡಿ, ಸೊ ಅವ್ರಿಗೆ ಹೇಳಿ ಚೇಂಜಸ್ ಏನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ, ಸೊ ದಟ್ ಅವ್ರು ಏನೇನು ಅಬ್ಸರ್ವ್ ಮಾಡಿದಾರೆ ಅಂತ ಮತ್ತೆ ನಾವು ಅದನ್ನ ಲೈಕ್ ಡಿಸ್ಕಷನ್ ಮಾಡ್ಬೋದು.
ಸೊ ಅಂದ್ರೆ ಪ್ರತಿಯೊಂದು ಫೈಲ್ ಅವರಿಗೆ ಕ್ರಿಯೇಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದಲ್ಲ. ಸೊ ನೀವು ಕ್ರಿಯೇಟ್ ಮಾಡಿರೋಂತ ಫೈಲ್ ನ ಕಂಪ್ಯೂಟರ್ ಅಲ್ಲಿ ಲೋಡ್ ಮಾಡಿ ಅವ್ರಿಗೆ ಆ ಫೈಲ್ ಅನ್ನ ನೀವು ಅದರಲ್ಲಿ ಇದನ್ ವೇರಿ ಮಾಡಿ ಇದನ್ ವೇರಿ ಮಾಡಿದಾಗ ಏನಾಗ್ತಾ ಇದೆ, ಸೊ ದಟ್ ಅದರ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಏನಿದೆ ಅದ್ರ ಮೇಲೆ ಅವರು ಫೋಕಸ್ ಮಾಡ್ಬೋದು, ಅದು ಕೂಡ ಸಾಧ್ಯ ಇದೆ. ಅಂಡ್ ನೀವು ಮೆನ್ಷನ್ ಮಾಡಿದಾಗೆ ಸಿಲಿಂಡರ್ದು ನೆಟ್ ಇದರಲ್ಲಿ ಅಂದ್ರೆ geogebra.org ಅಲ್ಲಿ ಸುಮಾರು ಆಲ್ರೆಡಿ ಅವೈಲಬಲ್ ಇದೆ ಸರ್. ಸೊ ರೇಡಿಯಸ್ ವೇರಿ ಮಾಡಿದಾಗ ಹೇಗಿರುತ್ತೆ, ನೆಟ್ ಹೇಗೆ ವೇರಿ ಆಗತ್ತೆ, ಅಥವಾ ಹೈಟ್ ಆಫ್ ದ ಸಿಲಿಂಡರ್ ವೇರಿ ಮಾಡಿದಾಗ ನೆಟ್ ಹೇಗೆ ವೇರಿ ಆಗತ್ತೆ, ಸೊ ಇದೆಲ್ಲಾನು ಕ್ರಿಯೇಟೆಡ್ ಫೈಲ್ಸ್ ಕೂಡ ಅವೈಲಬಲ್ ಇದೆ. ಅಂದ್ರೆ ಇನ್ ಕೇಸ್ ನಮಗೆ ಕ್ರಿಯೇಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಥವಾ ಟೈಮ್ ಹಿಡಿಯತ್ತೆ ಅಂದ್ರೆ ಅದು ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಮಲ್ಟಿಪಲ್ ಎಸ್ ದಟ್ ವಾಸ್ ಜಸ್ಟ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಜೇಶ್ ಸರ್ ಸೋ ಮಚ್ ಶೇರ್ ಮಾಡಿದ್ದಕ್ಕೆ.